ಬಳ್ಳಾರಿ ಕಾಂಗ್ರೆಸ್ ಪ್ರಚಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಶ್ರೀರಾಮುಲು ವಿರುದ್ಧ ಕಿಡಿಕಾರಿದ್ದಾರೆ ಶ್ರೀರಾಮುಲು ರಾಜೀನಾಮೆ ಕೊಟ್ಟಿದ್ದರಿಂದ ಉಪಚುನಾವಣೆ ನಡೀತಾ ಇದೆ ಜನರಿಗೆ ತಿಳಿಸದೆ ರಾಜೀನಾಮೆ ಕೊಟ್ಟಿದ್ದು ಮತದಾರರಿಗೆ ಅಗೌರವ ತೋರಿಸಿದ್ದಾರೆ ಶ್ರೀರಾಮುಲು ಪಾರ್ಲಿಮೆಂಟ್ನಲ್ಲಿ ತುಟಿಕ್ ಪಿಟಿಕ್ ಅಂದಿಲ್ಲ ಅಸೆಂಬ್ಲಿ ಒಳಗೆ ಬಾಯಿ ಬಿಡದೆ ಇರೋರು ಇನ್ನು ಲೋಕಸಭೆಯಲ್ಲಿ ಬಾಯಿ ಬಿಡ್ತಾರ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ ಹೀಗಾಗಿ ಏನು ಮಾಡ್ತಿದ್ದೀಯಾ ಅಂತ ದಾಖಲೆಗಳನ್ನು ಕೇಳ್ತಿದ್ದೀನಿ ಅಂತ ಅವರು ಹೇಳಿದ್ದಾರೆ ಶ್ರೀರಾಮುಲುಗೆ ಮುನ್ನೂರ ಎಪ್ಪತ್ತೊಂದು ಜೆ ಬಗ್ಗೆ ಕೇಳಿದ್ದಕ್ಕೆ ಅವಮಾನ ಮಾಡಿದಂಗೆನ ರೆಡ್ಡಿಗಳು ಜಿಲ್ಲೆಯಲ್ಲಿ ಭಯದ ವಾತಾವರಣ ಮೂಡಿಸಿದರು ಆಗ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದ ವೇಳೆ ಬೆಂಗಳೂರಿನಿಂದ ಬಳ್ಳಾರಿ ಅವರಿಗೆ ಪಾದಯಾತ್ರೆ ಮಾಡಿದ್ದೆ ಅಂತ ಹೇಳಿದ್ದಾರೆ ನಾನು ಭಾಗ್ಯಗಳ ಸರದಾರ ರೆಡ್ಡಿಗಳು ಜೈಲಿಗೆ ಹೋಗಿದ್ದು ಸುಳ್ಳ ಅಂತ ಪ್ರಶ್ನಿಸಿದರು ಬಳ್ಳಾರಿ ಜಿಲ್ಲೆಯ ಒಂದು ಲೋಕಸಭೆ ಚುನಾವಣೆ ಉಪ ಚುನಾವಣೆ ನಡೀತಾ ಇದೆ ಒಂದು ಉಪಚುನಾವಣೆ ಕಣ ಈಗ ರಂಗೇರಿದೆ ಕಾಂಗ್ರೆಸ್ನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯವರು ನಿನ್ನೆಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ತಮ್ಮ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಇವತ್ತು ಕೂಡ ಸಂಡೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಸಿದ್ದರಾಮಯ್ಯವರು ಪ್ರಚಾರವನ್ನು ನಡೆಸಿದ್ದಾರೆ ಇದೇ ವೇಳೆ ಶಾಸಕ ಶ್ರೀರಾಮುಲು ಅವರ ವಿರುದ್ಧ ಕಿಡಿಕಾರಿದ್ದಾರೆ ಅವರಿಗೆ ಮುನ್ನೂರ ಎಪ್ಪತ್ತೊಂದು ಜೆ ಅನ್ನೋದು ಏನು ಅಂತ ಗೊತ್ತಿಲ್ಲ ಅಂಥೇಳಿ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಪಾರ್ಲಿಮೆಂಟ್ನಲ್ಲೂ ಕೂಡ ಇವತ್ತು ಇವರು ಯಾವತ್ತೂ ಕೂಡ ತುಟಿಕ್ ಪಿಟಿಕ್ ಅಂದಿಲ್ಲ ಶಾಸನ ಸಭೆಯಲ್ಲೂ ಕೂಡ ವಿಧಾನಸಭೆಯಲ್ಲೂ ಕೂಡ ಅವರೇನು ಕೂಡ ಮಾತನಾಡಿಲ್ಲ ಅಂತೆಲ್ಲ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಪದೇ ಪದೇ ರಾಮುಲು ಅವರ ಕಾರಣದಾಗಿ ಇಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ ಉಪಚುನಾವಣೆ ನಡೀತಾ ಇರುವಂಥದ್ದು ರಾಮುಲು ಅವರಿಂದ ಇವರು ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಜನರ ಅಭಿಪ್ರಾಯ ಕೇಳಿದ್ರಾ ಅಂತ ಹೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ